ಚರ್ಚೆಗಳನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಮಧ್ಯದಲ್ಲಿ ನೀವು ಹೇಳಿದಂಥ ಒಂದಷ್ಟು ಅವರ ಭಾವನೆಗಳನ್ನು, ಅವ್ರ ಮಾತುಗಳನ್ನು, ಬೆಳವಣಿಗೆಗಳನ್ನು ನಾನು ಕೂಡ ಗಮನಿಸಿದ್ದೇನೆ. ಬಹುತೇಕ ದಿಲ್ಲಿ ಹೋಗಿ ಬಂದ ನಂತರ ಎಲ್ಲವೂ ಸರಿಯಾಗಬಹುದು ಅಂತ ನನಗನ್ಸುತ್ತೆ. ನಮ್ಮಲ್ಲಿ ಏನು ತೊಂದರೆ ಇಲ್ಲ, ಗೊಂದಲಗಳು ಪರಿಹಾರ ಆಗುತ್ತೆ. ಪಕ್ಷ ಬಿಡ್ತಾರೆ, ಅವರು ಪಕ್ಷ ಬಿಡ್ತಾರಾ ಇರ್ತಾರೆ? ನೀವು ಇಂಥದ್ದೆಲ್ಲ ಕೇಳಿ ನನಗ್ಯಾಕೆ ಶಿಕ್ಷೆ ಆಗ್ತೀರಿ? ಸೀದಾ ಈ ಯತ್ನಾಳ್ ಅವರು ಭಾರತೀಯ ಜನತಾ ಪಕ್ಷದ ಒಳ್ಳೆಯ ಮುಖಂಡರಲ್ಲಿ ಒಬ್ಬರು. ಅದನ್ನು ಬಿಟ್ಟರೆ ಒಂದಷ್ಟು ಚರ್ಚೆಗಳಿರುತ್ತೆ ಅವ್ರ ಹತ್ರ, ಒಂದಷ್ಟು ಮಾತುಗಳನ್ನ ಆಡ್ತಾ ಇರೋ ಸ್ವಾಭಾವಿಕವಾಗಿರುತ್ತೆ. ಅದೆಲ್ಲ ನೀವು ಗಮನಿಸಿದ್ದೀರಿ, ನಾವು ಗಮನಿಸಿದ್ದಾರೆ. ಆದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಎಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತೇವೆ. ಸಹಜವಾಗಿ ನಮಗಿಂತ ದೊಡ್ಡವರು ಕೆಲವು ತೀರ್ಮಾನವನ್ನು ಮಾಡ್ತಾರೆ. ನನಗನ್ಸುತ್ತೆ ಶಿಸ್ತು ಕ್ರಮಕ್ಕಿಂತ ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಭಾವನೆಗಳು ವಿಜಯೇಂದ್ರನಲ್ಲಿ ಇರುವುದರಿಂದ ಅವರನ್ನು ಕರೆದು ಮಾತಾಡಿ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನುವಂಥ ಭಾವನೆಗಳು ನನಗಿದೆ. ಮೌಲ್ವಿ ಹಾಶ್ಮಿ ಅವರು ಭಯೋತ್ಪಾದಕರ ಜೊತೆ ಲಿಂಕ್ ಇದೆ ಅಂದರು, ಆ ನಂತರ ಫೋಟೋ ಮೋದಿ ಜೊತೆ ಇರುವ ಫೋಟೋನೇ ಕಾಂಗ್ರೆಸ್ನವರು ಸ್ವಾಭಾವಿಕವಾಗಿ ಅವರು ಒಂದಿಷ್ಟು ಆರೋಪಗಳನ್ನು ಮಾಡಿದ್ದಾರೆ ಮೊನ್ನೆಯ ವಿಚಾರದಲ್ಲಿ. ಪ್ರತಿಕ್ರಿಯೆಯಾಗಿ ಕಾಂಗ್ರೆಸ್ನವರು, ಸಿದ್ದರಾಮಯ್ಯನವರು ಬೇರೆ ಬೇರೆ ವಿಚಾರಗಳನ್ನು ಹೇಳಿರ್ಬೋದು. ವಾಸ್ತವಿಕ ಸತ್ಯ ಏನು ಅಂತ ತಿಳಿಬೇಕಾಗಿದೆ. ಯತ್ನಾಳ್ ಅವರ ಪ್ರತಿಕ್ರಿಯೆಯನ್ನು ನೋಡಿ ನಾವು ಅದಕ್ಕೇನಾದರೂ ಉತ್ತರಿಸ್ಬೋದು.